फ्रेंड्स वेलकम बैक टू मै चैनल इवत्तिन वीडियो दली नानु हेळुवंत वीडियो निमगे तुंबा क्यूरियोसिटी अन्नु हुट्टिसबहुदु मोदलनेदागि एनंतंद्रे नानु हेळुवंत 14 सिम्टम्स निमगित्तु अंतंद्रे निम्म होटेल्ली बेळीता इरोदु गंडपापु अंत अर्थ याकंद्रे ननगे आलरेडी एरडु गंडमक्कळे आगिरोद्रिंद ननगे ई नानु हेळुवंत 14 सिम्टम्स अल्लि सुमारु ओंदु 12 सिम्टम्स बंदु मैच आगिदे इन्नोंदु एरडु सिम्टम्स बंदु आगिल्ल आद्रूनु हेळ्तीनि ಈ ತರ ನಾನೊಂದು ಎರಡು ವಿಡಿಯೋ ಹಾಕಿದ್ದೀನಿ ಗಂಡ್ಮಗು ಹೆಣ್ಮಗು ಗಂಡ್ಮಕ್ಳಿಗೆ ಯಾವ ರೀತಿ ಸಿಂಪ್ಟಮ್ ಇರುತ್ತೆ ಹೆಣ್ಮಕ್ಳಿಗೆ ಯಾವ ರೀತಿ ಸಿಂಪ್ಟಮ್ ಇರುತ್ತೆ ಅಂತ ಇದು ಬಂದು ನಿಮ್ಮನ್ನು ಬೇಜಾರು ಮಾಡೋದಕ್ಕಂತಾನೋ ಇಲ್ಲ ಇನ್ನೇನೋ ಬೇರೆ ಥರ ಭೇದ ಮಾಡಿನೋ ನಾನು ಹೇಳ್ತಲ್ಲ ದಯವಿಟ್ಟು ವಿಡಿಯೋದಲ್ಲಿ ಮೊದಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ ಯಾಕಂತಂದರೆ ಇದಕ್ಕೆಲ್ಲ ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ನನಗೆ ನೆಗೆಟಿವ್ ಕಮೆಂಟ್ ಏನು ಬರ್ತಿತ್ತು ಅಂತಂದರೆ ನೀವು ಗಂಡು ಹೆಣ್ಣು ಅಂತ ಭೇದ ಮಾಡ್ತೀರಾ ಗರ್ಭಿಣಿ ಸ್ತ್ರೀಯರಿಗೆ ಬೇಜಾರು ಮಾಡ್ತೀರಾ ಈ ಥರ ಎಲ್ಲ ವಿಡಿಯೋಸ್ ಹಾಕ್ತೀರಾ ಹಾಗೆ ಹೀಗೆ ಅಂತ ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಸೊ ಅದಕ್ಕೋಸ್ಕರನೇ ಆದರೂ ಈ ವಿಡಿಯೋ ತುಂಬ ಹೊಸದಾಗಿ ಅನಿಸುತ್ತೆ ನಿಮಗೆ ಇನ್ನೊಂದು ಏನಂತಂದರೆ ಇದರಿಂದ ನಿಮಗೆ ಯಾವುದೇ ರೀತಿ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಹೊರತು ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಏನಂದ್ರೆ ಅವರವ್ರ ಮನಸ್ಥಿತಿ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು ಆದ್ರೂ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಬಂದು ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಆಗುವಾಗ ನಿಮಗೆ ಇನ್ನೇನೋ ಪ್ರಾಬ್ಲಮ್ ತೊಂದರೆ ಅಂತೆಲ್ಲ ಅನ್ಕೋತೀರಾ ಸೊ ಅದೆಲ್ಲ ಏನಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಕಾಮನ್ ಸಿಂಪ್ಟಮ್ಸು ನಿಮಗೆ ಜೆಂಡರನ್ನು ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂತಂದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಮ್ಮ ಹೋಟೆಲ್ ಗಂಡು ಹೆಣ್ಣು ಅಂತ ಆದ್ರೂ ಭೇದ ಇಲ್ದಿರಾ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಇದನ್ನು ಬೇರೆ ರೀತಿ ಯೋಚನೆ ಮಾಡಬೇಡಿ ನಾನು ಹೇಳುವ ಸಿಂಪ್ಟಮ್ಸನ್ನು ಯೋಚನೆ ಮಾಡಿ ನಿಮ್ಗೆ ಆ ರೀತಿ ಆಗ್ತಾ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಯಾಕಂದರೆ ಇದರಲ್ಲಿ ಹೇಳುವಂಥ ಕೆಲವೊಂದು ಸಿಂಪ್ಟಮ್ಸ್ ನೀವು ರೋಗನೋ ಇಲ್ಲೇನೋ ತೊಂದರೆ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಹೋಗುವ ಚಾನ್ಸಸ್ಸು ಇರುತ್ತೆ ಬಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸಿಂಪ್ಟಮು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ತುಂಬ ಇದೆ ಅಂತಂದರೆ ಅಂದರೆ ತುಂಬ ವಾಂತಿ ಬರೋದು ತುಂಬ ವಾಮಿಟ್ ಆಗೋದು ಸುಸ್ತಾಗೋದು ನಾಸಿಯಾ ಇದೆ ತುಂಬ ಮಾರ್ನಿಂಗ್ ಸಿಕ್ನೆಸ್ ತುಂಬಾ ತಡೆಯೋಕ್ಕೆ ಆಗ್ತಾಯಿಲ್ಲ ಬಾಧೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸುಸ್ತಾಗ್ತಾ ಇದೆ ಅಂತಂದರೆ ಅದು ಒಂದು ಮೇನ್ ಸಿಂಪ್ಟಮು ಈ ಥರ ನನಗೂ ಆಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡನೇದಾಗಿ ಸಿಂಪ್ಟಮ್ ಬಂದು ನೀವು ಫಸ್ಟ್ ಸಿಂಪ್ಟಮಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರೋದ್ರಿಂದ ನಿಮಗೆ ಏನು ತಿನ್ನೋದಕ್ಕಾಗಲ್ಲ ಸರಿಯಾಗಿ ನೆಮ್ಮದಿಯಾಗಿ ಏನು ಇರೋದಕ್ಕೆ ಆಗಲ್ಲ ಮಾರ್ನಿಂಗ್ ಬಂದು ಸುಮಾರು ಒಂದು 10 ಗಂಟೆವರೆಗೂ ಅದೇ ಥರ ನಿಮಗಿರತ್ತೆ ಸೊ ಅದನ್ನು ಹೇಳ್ಬಿಡ್ತೀನಿ ಇದು ಬಾಯ್ ಬೇಬಿ ಇದ್ರೂ ಈ ರೀತಿ ಸಿಂಪ್ಟಮ್ಸ್ ಆಗುತ್ತೆ ಸೊ ಕೆಲವೊಂದು ಟೈಮಲ್ಲಿ ಗರ್ಲ್ ಬೇಬಿ ಇರೋರಿಗೂ ಇದಾಗುತ್ತೆ ಬಟ್ ಬಾಯ್ ಬೇಬಿ ಇರೋರಿಗೆ ತುಂಬ ಜಾಸ್ತಿ ಹೆವಿಯಾಗಿರುತ್ತೆ ಎರಡನೇದು ಬಂದು ಹಾರ್ಟ್ ರೇಟು ಹಾರ್ಟ್ ರೇಟ್ ಮಗುದು ಹಾರ್ಟ್ ರೇಟ್ ಬಂದು 150 ಒಳಗಡೆನೇ ಇದೆ ಮೊದಲಿಂದ ಹಿಡಿದು ಲಾಸ್ಟ್ವರೆಗೂ 150 ಒಳಗಡೆನೇ ಇದೆ 136 140 ಈ ರೀತಿ ಹಾರ್ಟ್ ರೇಟ್ ಇದೆ ಹಾರ್ಟ್ ಬೀಟ್ ಇದೆ ಅಂತಂದರೆ ಅದು ಕೂಡ ಬಾಯ್ ಬೇಬಿ ಸಿಂಪ್ಟಮು ಇದು ನನಗೆ ಸತ್ಯ ಯಾಕಂತಂದರೆ ಫಸ್ಟ್ ಬೇಬಿಗೆ 136 ಹಾಗೇ ಕಂಟಿನ್ಯೂ ಆಗಿತ್ತು ಸೆಕೆಂಡ್ ಬೇಬಿಗೆ 150 ಹಾಗೆ ಕಂಟಿನ್ಯೂ ಆಗಿತ್ತು ಸೊ 150 ಒಳಗಡೆ ಹಾರ್ಟ್ ರೇಟ್ FHR ಇತ್ತು ಅಂತಂದರೆ ಸ್ಕ್ಯಾನಿಂಗ್ಸಲ್ಲಿ ಅದು ಒಂದು ಬಾಯ್ ಬೇಬಿ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ಮೂರನೇದೇನು ಹೇಳಬೇಕು ಅಂತಂದರೆ ಮುಖದಲ್ಲಿ ಕಾಣಿಸಿಕೊಳ್ಳುವಂಥ ಪಿಂಪಲ್ಸ್ ಮುಖ ತುಂಬಾ ನಿಮಗೆ ಇರಿಟೇಟ್ ಆಗ್ತಾ ಇರುತ್ತೆ ಇದೇನು ಪ್ರೆಗ್ನೆನ್ಸಿನ ಪೀರಿಯಡ್ ಟೈಮಲ್ಲಿ ಆಗ್ತಾ ಇರುವಂತಹ ಪಿಂಪಲ್ ಥರ ಆ ಥರ ಈ ಥರ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ನೀವು ಅನ್ಕೋಬೋದು ಆದರೆ ಇದು ನಿಜವಾಗ್ಲೂ ಪಿಂಪಲ್ ಬರೋದು ಮುಖದಲ್ಲಿ ಗುಳ್ಳೆ ರ್ಯಾಶಸ್ ಒಂಥರ ಆಗೋದು ಬ್ಲ್ಯಾಕ್ ಮುಖ ಎಲ್ಲ ಸುಕ್ಕುಗಟ್ಟೋದು ಮತ್ತು ಕತ್ತಿ ನಿಂಬಾಗಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ನೀವು ಕಾಣಿಸ್ಕೊಳ್ಳುವಂತಹ ಒಂದು ಮುಖದ ಭಾವನೆ ಮುಖದ ಒಂದು ಸೌಂದರ್ಯದಲ್ಲೇ ಹೇಳ್ಬೋದು ನಿಮಗೆ ಬಂದು ಬಾಯ್ ಬೇಬಿ ಅಂತ ಸೊ ಮುಖದಲ್ಲಿ ತುಂಬಾ ಗುಳ್ಳೆ ಆ ರೀತಿ ಎಲ್ಲ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಗಂಡ್ಮವಿನ ಲಕ್ಷಣ ಇದು ನನಗಾಗಿದೆಯಾ ಅಂದರೆ ನಿಜವಾಗ್ಲೂ ಆಗಿದೆ ನನಗೆ ಮುಖ ಕೂಡ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಒಂಥರ ಕಲರ್ ಡಲ್ ಆಗಿತ್ತು ಮತ್ತು ಫೇಸಲ್ಲೆಲ್ಲ ಬಂದು ತುಂಬಾ ಪಿಂಪಲ್ ಕೂಡ ನನಗೆ ಆಗಿದೆ ಸೊ ಅದರಲ್ಲಿ ನನಗೆ ಡೌಟೇ ಇಲ್ಲ ಸೊ ಈ ಒಂದು ಲಕ್ಷಣ ಇರುತ್ತೆ ಸೊ ನಾನು ಹೇಳುವಂಥ ರೀತಿಯಲ್ಲಿ ಮೂರನೇ ಲಕ್ಷಣ ಬಂದು ಮುಖದಲ್ಲಿ ಗುಳ್ಳೆಗಳು ಆ ರೀತಿ ಕಾಣಿಸ್ಕೊಳ್ಳೋದು ನಾಲ್ಕನೇದು ಬಂದು ಫುಡ್ ಕ್ರಾವಿಂಗು ನಿಮಗೆ ತಿಂತಾನೇ ಇರಬೇಕು ಅನಿಸ್ತಾ ಇರುತ್ತೆ ಏನಾದರೂ ಇಷ್ಟಪಡ್ತಾನೆ ಇರ್ತೀರಾ ಅದು ಇದು ನೆನೆಸ್ಕೊಂಡು ತಿಂತೀರಾ ನೀವು ಅವಾಗ ಪಾನಿಪುರಿ ತಿನ್ನೋದು ಗೋಬಿ ತಿನ್ನೋದು ಅದು ಇದು ಅಂದ್ಕೊಂಡಿರ್ತೀರಾ ಸೊ ಅದನ್ನು ತಿನ್ನಲೇಬೇಕು ಅನ್ಕೋತಾ ಇರ್ತೀರಿ ಸೊ ಅದು ಕೂಡ ಒಂದು ಮೇನ್ ರೀಸನ್ನು ಬಾಯ್ ಬೇಬಿ ಸಿಂಪ್ಟಮ್ ಅಂತ ಹೇಳೋದಕ್ಕೆ ನೆಕ್ಸ್ಟು ಅದಕ್ಕೆ ಅಂತ ಗ್ಯಾಸ್ಟ್ರಿಕ್ದು ಮತ್ತು ಹೆವಿ ಫುಡ್ದು ಆ ರೀತಿ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಯಾಕಂದರೆ ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಹೆವಿಯಾಗಿ ತುಂಬಾ ನಿಮಗೆ ನೀವೇ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ಸೊ ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟು ಇನ್ನೇನಪ್ಪ ಅಂತಂದರೆ
ಐದನೇದು ಬಂದು ಮೇಯ್ನ್ ಆಗಿ ನಿಮಗೆ ಖಾರ ತುಂಬ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಖಾರ ತುಂಬಾ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿನ್ನಬೇಕು ಊಟ. ಸಾಂಬಾರ್ಗೆಲ್ಲ ನಿಮಗೆ ಅರಿದೆ ಖಾರ ಹಾಕೋತೀರ, ಖಾರ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಮೇಯ್ನಾಗಿ ಐದನೇದಾಗಿ ಒಂದು ಸಿಂಪ್ಟಮ್ ಏನೇ ಇದು ನನಗಾಗಿದೆ. ನಾನು ಎರಡು ಮಕ್ಳಿಗೂ ಖಾರ ಜಾಸ್ತಿ ತಿಂತಾ ಇದ್ದೆ, ಬಟ್ ಗ್ಯಾಸ್ಟ್ರಿಕ್ ಆಗೋಗ್ತಾ ಇತ್ತು. ನೀವು ಆ ರೀತಿ ಏನು ಮಾಡೋಕ್ಕೆ ಹೋಗ್ಬೇಡಿ, ಖಾರ ಅದು ನ್ಯಾಚುರಲ್ ಆಗಿ ಆಗುವಂಥದ್ದು. ಯಾಕಾಗುತ್ತೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ನಿಮಗೆ ಖಾರ ತಿನ್ನಬೇಕು, ಆ ರೀತಿ ಫುಡ್ ಕ್ರಾವಿಂಗ್ ಎಲ್ಲ ಆಗುತ್ತೆ, ಏನು ಹೆದರಿಕೆ ಬೇಡ. ಆರನೇದು ಬಂದು ಮೇಯ್ನ್ ಪಾಯಿಂಟು ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ ನಿಮಗೆ. ಬಿಹೇವಿಯರ್ ನಿಮಗೆ ಬೋಲ್ಡ್ ಆಗಿರ್ತೀರಾ, ಚೆನ್ನಾಗಿ ಧೈರ್ಯವಾಗಿರ್ತೀರಾ. ಆ್ಯಂಡ್ ನೆಕ್ಸ್ಟು ಒಂಥರ ಬಿಹೇವಿಯರ್ ಕೋಪವಾಗಿರುತ್ತೆ. ಏನಾದರೂ ಒಂದು ತೀರ್ಮಾನಗಳು ತಗೋಬೇಕು ಅಂತಂದರೆ ನಿಮಗೆ ಸಡನ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ನೀವು ರೆಡಿ ಆಗ್ತೀರಾ. ಬಿಹೇವಿಯರ್ ಕೋಪವಾಗಿರುತ್ತೆ, ಸಣ್ಣ ಪುಟ್ಟದಕ್ಕೆಲ್ಲ ಕಿರಿಕಿರಿ, ಜೋರಾಗಿ ಕಿರಿಚೋದು, ಜೋರಾಗಿ ಕೋಪ ಬರೋದು, ಜಾಸ್ತಿ ನೆಗೆಟಿವಿಟಿಯಾಗಿ ಯೋಚನೆ ಮಾಡೋದು, ಇನ್ನೊಬ್ಬರ ಮೇಲೆ ರೇಗಾಡೋದು, ತಪ್ಪೇ ಇಲ್ಲ ಅಂದರೂ ಇನ್ನೊಬ್ಬರ ಮೇಲೆ ಜೋರಾಗಿ ಕೂಗಾಡೋದು. ಸೊ ಬಿಹೇವಿಯರಲ್ಲಿ ತುಂಬ ರೂಢಾಗಿ ನೋಡ್ಕೊಳ್ತೀರಾ. ಇದು ಸ್ವಾಭಾವಿಕವಾಗಿ ಆಗುತ್ತೆ ಗರ್ಭಿಣಿ ಸ್ತ್ರೀಯರಲ್ಲಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆಗುತ್ತೆ. ಆದ್ರೂ ಈ ಟೈಮಲ್ಲಿ ಬಾಯ್ ಬೇಬಿ ಸಿಂಪ್ಟಮ್ಸ್ ಇರೋರಿಗೆ ಇದು ಬಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಮಗು ಗಂಡು ಮಗು ಹೊಟ್ಟೆಲಿ ಬೆಳೀತಾ ಇದೆ ಅಂದರೆ ಈ ರೀತಿ ಸಿಂಪ್ಟಮ್ಸ್ ನಿಜವಾಗ್ಲೂ ಕಾಣಿಸ್ಕೊಳುತ್ತೆ. ಮತ್ತು ಏಳನೇದಾಗಿ ಮೇಯ್ನ್ ಪಾಯಿಂಟ್ ಬಂದು ಯೂರಿನ್ ಕಲರ್. ಯೂರಿನ್ ಕಲರ್ ಡಾರ್ಕ್ ಆಗಿರುತ್ತೆ. ಸೊ ಯೂರಿನ್ ಕಲರೇ ಚೇಂಜ್ ಆಗಿಬಿಡುತ್ತೆ. ಮೊದಲು ವೈಟಾಗಿ ಫುಲ್ ಕಲರ್ ವೈಟ್ ಕಲರಲ್ಲಿ ಮಾಡ್ತಿರ್ತೀರ, ಇಲ್ಲ ಲೈಟಾಗಿ ಒಂದು ಸ್ವಲ್ಪ ಕಲರ್ಡಾಗಿ ಮಾಡಿರ್ತೀರ, ಅಂದರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿನೋ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿನೋ. ಆದರೆ ಬಾಯ್ ಬೇಬಿ ಸಿಂಪ್ಟಮ್ ಇರೋರಿಗೆ ಬಂದು ಯೂರಿನ್ ಬಂದು ತುಂಬ ಡಾರ್ಕ್ ಆಗಿರುತ್ತೆ. ಸೊ ಅದು ಕೂಡ ಒಂದು ಸೈಜ್. ಟಮ್ಮಿ ಸೈಜ್ ಬಂದು ನಿಮಗೆ ಹೊಟ್ಟೆ ಯಾವ ರೀತಿ ಇರುತ್ತೆ ಅಂದರೆ ಮೊಟ್ಟೆ ಶೇಪಲ್ಲಿ, ಮೊಟ್ಟೆ ರೀತಿ ಮೊಟ್ಟೆ ಆಕಾರದಲ್ಲಿರುತ್ತೆ, ಅಗಲವಾಗಿರಲ್ಲ ಹೊಟ್ಟೆ. ಮುಟ್ಕೊಂಡ್ರೆ ನಿಮಗೆ ಒಂಥರ ಮುಂದೆಯಿಂದ ಬಂದಂಗೆ ಆಗುತ್ತೆ ಕೈ. ಸೊ ಈ ರೀತಿ ಪೊಸಿಷನ್ ಇತ್ತು ಅಂತಂದ್ರೂ ಹೊಟ್ಟೆ ಬಾಯ್ ಬೇಬಿ ಸಿಂಪ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಒಂಬತ್ತನೇದು ಬಂದು ಮೇಯ್ನ್ ಆಗಿ ಬ್ರೆಸ್ಟ್ ಸೈಜ್. ಬ್ರೆಸ್ಟ್ ಸೈಜ್ ಬಂದು ಇನ್ಕ್ರೀಸ್ ಆಗುತ್ತೆ. ನಿಮಗೆ ತುಂಬಾ ಆಶ್ಚರ್ಯ ಆಗ್ಬೋದು, ಹಾಕ್ಕೊಳಕ್ಕಾಗಲ್ಲ ಡ್ರೆಸ್ಗಳು, ಮತ್ತು ನೀವು ಒಳಗಡೆ ಇನ್ನರ್ ವೇರ್ಸ್ ಎಲ್ಲ ವಿಯರ್ ಮಾಡೋಕ್ಕೆ ಆಗಲ್ಲ. ಆ ಥರ ಬ್ರೆಸ್ಟ್ ಸೈಜ್ ಬಂದು ಆದಷ್ಟು ಬಂದು 7 ಮಂತ್ಸ್ ಆಫ್ಟರು ತುಂಬ ದೊಡ್ಡದಾಗಕ್ಕೆ ಶುರು ಆಗುತ್ತೆ. ಈ ರೀತಿ ಆಯಿತು ಅಂತಂದ್ರೂ ನೀವು ಗಂಡು ಮಗುವಿನ ಲಕ್ಷಣ ಅಂತ ಅನ್ಕೋಬೋದು. ಆ್ಯಂಡ್ ನೆಕ್ಸ್ಟು ಒಂಬತ್ತನೇ ಪಾಯಿಂಟ್ ಬಂದು ಮೇಯ್ನಾಗಿ ಕಾಲಿನ ಊತ ಮತ್ತು ಕೋಲ್ಡ್ ಫೀಟ್. ಕಾಲು ತುಂಬಾ ತಣ್ಣಗಿದೆ ಮತ್ತು ಕಾಲು ತುಂಬ ಊತ ಇದೆ ಅಂತಂದರೂ ಕೂಡ ಅದು ಗಂಡು ಮಗುವಿನ ಲಕ್ಷಣವೇ. ಯಾಕಂತಂದರೆ ನನಗೂ ಅದೇ ಥರನೇ, ಕಾಲು ತುಂಬ ಊತ ಇತ್ತು, ತಣ್ಣಗಿರ್ತಾ ಇತ್ತು ಕಾಲು, ಯಾವಾಗಲೂ ಕೋಲ್ಡ್ ಆಗಿರೋದು. ಎಷ್ಟೇ ಸಾಕ್ಸ್ ಹತ್ರ ಎಲ್ಲ ಹಾಕ್ಕೊಂಡು ಮೂವೆಲ್ಲ ಮಸಾಜ್ ಮಾಡ್ಕೊಂಡು ಕಾಲು ಬೆಚ್ಚಗಿಟ್ಕೊಂಡ್ರು ಕೂಡ ಒಂದು ಲೈಟಾಗಿ ತಣ್ಣಗೆ ಇರ್ತಾ ಇತ್ತು. ಸೊ ಇದನ್ನು ಕೂಡ ಆ ರೀತಿ ಹೇಳ್ತಾರೆ ಈ ರೀತಿ ಆಗುತ್ತೆ ಅಂತ. ಸೊ ನಿಮಗೆ ಆ ರೀತಿ ಆಯಿತು ಅಂತಂದರೆ ನೀವು ಕಾಲಿಗೆ ತೈಲಗಳನ್ನು ಮಸಾಜ್ ಮಾಡ್ಕೊಳ್ಳಿ, ಮತ್ತು ಕಾಲನ್ನ ಬಂದು ಸ್ವಲ್ಪ ಮೇಲೆ ಇರೋ ರೀತಿ ನೋಡ್ಕೋಬಹುದು. ಪಾಯಿಂಟು ನಿಮಗೆ ಬಂದು ವೆಯ್ಟ್ ಗೇನ್ ನ್ಯಾಚುರಲ್ ಆಗಿ ಆಗ್ತಾ ಇರುತ್ತೆ. ವೆಯ್ಟ್ ಗೇನ್ ಬಂದು ಪ್ರೆಗ್ನೆಂಟ್ ಆಗಿದ ತಕ್ಷಣ ವೆಯ್ಟ್ ಬಂದು ನಿಮಗೆ ಅಷ್ಟೊಂದು ಬೇಗ ಇನ್ಕ್ರೀಸ್ ಆಗಲ್ಲ. ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ವೆಯ್ಟ್ ಚೆನ್ನಾಗಿ ಏನಾಗುತ್ತೆ, ದಪ್ಪ ಆಗ್ತೀರಾ, ಚೆನ್ನಾಗಿ ಫೇಸ್ ಎಲ್ಲ ಹಾಗೆ ದಪ್ಪ ದಪ್ಪ ಊದ್ಕೊಳ್ಳುತ್ತೆ, ಕೈಕಾಲುಗಳೆಲ್ಲ ಚೆನ್ನಾಗಿ ದಪ್ಪಗಾಗ್ತೀರಾ, ಚಬ್ಬಿಯಾಗಿ ಕಾಣಿಸ್ತಾ ಇರ್ತೀರಾ. ಸೊ ಲುಕ್ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಒಂಥರ ಮೊದಲಿಗಿಂತ ಪ್ರೆಗ್ನೆನ್ಸಿಯಲ್ಲಿ ಕ್ಯೂಟ್ ಆಗಿ ಕಾಣಿಸ್ತಾ ಇರ್ತೀರಾ, ಮತ್ತು ವೆಯ್ಟ್ ಗೇನ್ ಕೂಡ ಜಾಸ್ತಿ ಇರುತ್ತೆ. ವೆಯ್ಟ್ ಗೇನ್ ಬಂದು ಹೇಗೂ ನಾನು ಹೇಳಿದ್ದೀನಿ ನಿಮಗೆ 8ರಿಂದ 12 ಕೆಜಿ ಜಾಸ್ತಿ ಆಗಬೇಕು ಅಂತ. ಸೊ ವೆಯ್ಟ್ ಗೇನ್ ಇನ್ನೊಂದು 2 ಕೆಜಿ ಜಾಸ್ತಿ ಆಗ್ಬೋದೇನೋ, ಬಟ್ ಈ ರೀತಿ ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 11ನೇ ಪಾಯಿಂಟ್ ಬಂದು ಹೇರ್ ಗ್ರೋತ್. ಹೇರ್ ಗ್ರೋತು ಬಾಯ್ ಬೇಬಿ ಇರೋವಾಗ ಹೇರ್ ಗ್ರೋತ್ ಜಾಸ್ತಿನೇ ಇರುತ್ತೆ, ಒಂದು ಸ್ವಲ್ಪ ನಾರ್ಮಲಾಗಿ ಬೆಳೆಯೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಬೆಳೆಯುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಒಂದು ಒಂದೊಳ್ಳೆ ಸಿಂಪ್ಟಮ್ ಏನೇ. ಆ್ಯಂಡ್ ನೆಕ್ಸ್ಟು 11ನೇ ಪಾಯಿಂಟ್ ಬಂದು ಯಾವಾಗಲೂ ಲೆಫ್ಟ್ ಸೈಡ್ ಮಲ್ಕೊಳ್ಳೋದಕ್ಕೇ ಆಸೆ ಬೀಳ್ತೀರ, ಲೆಫ್ಟಲ್ಲೇ ಮಲಗಬೇಕು, ರೈಟಲ್ಲಿ ಮಲಗೋಕ್ಕೆ ಇಷ್ಟ ಆಗಲ್ಲ, ಸ್ಟ್ರೈಟಲ್ಲಿ ಮಲ್ಗೋಕ್ಕೆ ಇಷ್ಟ ಆಗಲ್ಲ, ಸ್ಟ್ರೈಟ್ ಹಾಗೆ ಮಲ್ಕೋಕ್ಕೂ ಹಾಸಿಗೆ ಮೇಲೆ ಹೋಗ್ತಿದ್ದಂಗೆ ನೀವು ಲೆಫ್ಟ್ ಸೈಡೇ ಮಲ್ಕೋತೀರ. ಈ ರೀತಿ ನ್ಯಾಚುರಲ್ ಆಗಿ ನಿಮ್ಗೆ ಆಗ್ತಾ ಇದೆ ಅಂದರೆ ಅದು ಕೂಡ ಒಂದು ಸಿಂಪ್ಟಮ್ಸ್. ಆ್ಯಂಡ್ ನೆಕ್ಸ್ಟ್ 14ನೇದು ಮೇಯ್ನ್ ಪಾಯಿಂಟ್ ಬಂದು ಡ್ರೈ ಹ್ಯಾಂಡ್ಸು. ಯಾವಾಗಲೂ ಹ್ಯಾಂಡ್ ಬಂದು ಡ್ರೈ ಆಗಿರುತ್ತೆ ನಿಮಗೆ, ಕೈ ಯಾವಾಗಲೂ ಒಣಗಿರೋ ಥರನೇ ಇರುತ್ತೆ, ಡ್ರೈ ಡ್ರೈ ಆಗಿರುತ್ತೆ, ನೀವು ಆಗಾಗ ಹೋಗಿ ತೊಳ್ಕೋಬೇಕು ಅನಿಸ್ತಾ ಇರುತ್ತೆ. ಕೆಲಸ ಮಾಡಿ ನೀರಲ್ಲಿ ಆಡಿದ್ರೂ ನೀರಲ್ಲಿ ಕೆಲಸ ಮಾಡಿದ್ರು ಒಂದು ಸ್ವಲ್ಪ ಕುತ್ಕೊಂಡ್ರು ಕೈಯೆಲ್ಲ ಬೇಗ ಬೇಗ ಡ್ರೈ ಆಗಿಬಿಡುತ್ತೆ, ಅಂದರೆ ದೇಹ ಅಷ್ಟು ಉಷ್ಣವಾಗಿರುತ್ತೆ ಅಂತ ಅರ್ಥ. ಸೊ ಇಷ್ಟೆಲ್ಲ ಸಿಂಪ್ಟಮ್ಸ್ ನಿಮಗಿದೆ, ಈ 14 ಸಿಂಪ್ಟಮ್ಸ್ ನಿಮಗಿದೆ ಅಂತಂದರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸೇ. ಬಟ್ ಇದರಲ್ಲೆಲ್ಲ ಯಾವುದ್ಯಾವ್ದು ನನಗಿತ್ತು ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ಸು, 2ನೇದು ಬಂದು
ನನಗೆ ಫುಡ್ ಕ್ರಾವಿಂಗ್ ತುಂಬಾ ಇತ್ತು, ಅದು ಇದು ತಿನ್ನಬೇಕು ಅನ್ನಿಸ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ಹಾರ್ಟ್ ರೇಟ್ ಸೇಮ್ ಇತ್ತು. ನಾಲ್ಕನೇದು ಬಂದು ನಾನು ಖಾರ ಜಾಸ್ತಿನೇ ತಿಂತಾ ಇದ್ದೆ. ಮತ್ತು ಐದನೇದು ಬಂದು ವೆಯ್ಟ್ ಗೇನ್ ಇತ್ತು. ವೆಯ್ಟ್ ಗೇನ್ ಎಲ್ಲ ಅದೆಲ್ಲ ವೆಯ್ಟ್ ಗೇನ್ ಚೆನ್ನಾಗೇ ಇತ್ತು. ಬಿಹೇವಿಯರ್ ಕೂಡ ಅದೇ ಥರ. ಆರನೇದು ಹೇಳಬೇಕು ಅಂದರೆ ಬಿಹೇವಿಯರ್ ತುಂಬ ಕೋಪವಾಗಿ, ತುಂಬ ಕಿರ್ಚಬೇಕು, ಕೂಗಾಡಬೇಕು, ಈ ರೀತಿ ಎಲ್ಲ ಇರ್ತಾ ಇತ್ತು. ಕೋಪ ಮಾಡ್ಕೊಳ್ಳೋದು, ಊಟ ಬಿಡೋದು, ಈ ರೀತಿ ಎಲ್ಲ ಮಾಡ್ತಿದ್ದೆ ನಾನು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟು ಯೂರಿನ್ದೆಲ್ಲ ನೋಡಲಿಲ್ಲ ನಾನು, ಅದೆಲ್ಲ ನನಗೆ ಅಷ್ಟೊಂದು ಈಗ ಮಾಡಲಿಲ್ಲ. ಬಟ್ ಅದು ಅದು ಮೈನಸ್ ಮಾಡಿಕೊಂಡ್ರು ಕೂಡ ನನಗೆ ಅದ್ರ ವಿಷಯ ಅಷ್ಟೊಂದಾಗಿ ಗೊತ್ತಿಲ್ಲ. ಮತ್ತು ಹೇರ್ ಗ್ರೋತಿಂಗ್ ಬಂದು ಕಡಿಮೆನೇ ಇತ್ತು, ಹೇರ್ ಗ್ರೋತ್ ಏನಿರಲಿಲ್ಲ ನನಗೆ. ಆ್ಯಂಡ್ ನೆಕ್ಸ್ಟು ಬ್ರೆಡ್ ಸೈಜ್ ಅದು ಅದು ಓಕೆ, ಅದನ್ನು ನನಗೆ ಸೇಮ್ ಇತ್ತು. ಆ್ಯಂಡ್ ನೆಕ್ಸ್ಟು ಡ್ರೈ ಹ್ಯಾಂಡ್ಸ್ ಅಂದರೆ ಡ್ರೈ ಹ್ಯಾಂಡ್ಸ್ ಯಾವಾಗಲೂ ಉಷ್ಣ ಇರ್ತಾ ಇತ್ತು. ಮತ್ತು ವೆಯ್ಟ್ ಗೇನ್ ಆಗಿದೆ, ಲೆಫ್ಟ್ ಸೈಡೇ ಮಲ್ಕೊಳ್ತಾ ಇದ್ದಿದ್ದು. ಮತ್ತು ನನಗೆ ತುಂಬಾ ಏನಂದರೆ ಕೋಪ ಜಾಸ್ತಿ ಇತ್ತು, ಬೋಲ್ಡಾಗಿ ಬಿಹೇವಿಯರು ಬಂದು ಬೋಲ್ಡಾಗಿ ಇರ್ತಾ ಇತ್ತು. ಆ್ಯಂಡ್ ನೆಕ್ಸ್ಟು ನನಗೆ ಇನ್ನೇನು ಪಾಯಿಂಟ್ ಇಲ್ಲ ಅಂತಂದರೆ ನಾನು ಹೇಳಿದಾಗೆ ಅದೊಂದು ಯೂರಿನ್ದೊಂದು, ಆ್ಯಂಡ್ ನೆಕ್ಸ್ಟು ಹೇರ್ ಗ್ರೋತ್ ಒಂದು, ಈ ಎರಡು ಬಿಹೇವಿಯರ್ ಬಿಟ್ಟು ಇನ್ನು ಎಲ್ಲನೂ ಆಗಿದೆ. ಸೊ 12 ಸಿಂಪ್ಟಮ್ಸ್ ಕೂಡ ನನಗಿತ್ತು. ಇದರಲ್ಲಿ ಒಂದು 7-8 ಇದ್ರೂ ನಡೆಯುತ್ತೆ. ನೀವು ಇದೆಲ್ಲನೂ ನನ್ನ ವಿಡಿಯೋಕ್ಕೋಸ್ಕರ, ನಿಮಗೋಸ್ಕರ ಒಂದು ಕ್ಯೂರಿಯಾಸಿಟಿಗೋಸ್ಕರ ಹಾಕಿರೋದು. ದಯವಿಟ್ಟು ಈ ವಿಡಿಯೋಯಿಂದ ಯಾರೂ ವರಿ ಮಾಡ್ಕೋಬೇಡಿ, ಈ ಸಿಂಪ್ಟಮ್ಸ್ ಎಲ್ಲ ಇಲ್ಲ ಅಂದರೆ ಬಾಯ್ ಅಲ್ವಾ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೋಬೇಡಿ ಪ್ಲೀಸ್. ಗರ್ಲ್ ಬೇಬಿಗೂ ನೆಕ್ಸ್ಟ್ ನಾನು ಸಿಂಪ್ಟಮ್ ಹಾಕ್ತೀನಿ. ಇದರಿಂದ ಯಾರಿಗೂ ಬೇಜಾರಾಗೋದು ಬೇಡ. ಒಂದು ಜಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೂ, ಮತ್ತು ಒಂದು ಕಮೆಂಟ್ಸಲ್ಲಿ ಕೇಳಿರೋದ್ರಿಂದನೂ ನಾನು ವಿಡಿಯೋ ಹಾಕಿರೋದು. ಸುಮಾರು ವರ್ಷ ಆಗ್ತಾ ಬರ್ತಾ ಇದೆ ಆ ವಿಡಿಯೋ ಹಾಕಿ ನಾನು ಬಾಯ್ ಬೇಬಿ ಸಿಂಪ್ಟಮ್ಸ್ಗೆ. ಸೊ ಸುಮಾರು ಜನ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ನಿಮಗೊಂಥರ ಕ್ಯೂರಿಯಾಸಿಟಿಗೋಸ್ಕರ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಯಾರು ವರಿ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.